ಮೊದಲು ಧಾರ್ಮಿಕ ವೃತ್ತಿ ಕಾತಿರ್ಲಿಕ್ಕೆ ಅನಂತರ ತನ್ನ ಊರೇ ಮಾರಿ ಮೇರಿ ಹಿಂದಿನ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಇಲಾಖೆ ಬಹಳ ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಹಾಸ್ಟೆಲ್ಗಳನ್ನು ಸರಿ ಮಾಡಬೇಕು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕೊಡುವಂಥ ಊಟೋಪಚಾರಗಳು ಮತ್ತು ಸವಲತ್ತುಗಳನ್ನು ತಲುಪಬೇಕು ಆ ಕಾರಣಕ್ಕೆ ಹಿಂದುಳಿದ ವರ್ಗದ ಇಲಾಖೆ ನಿಮ್ಗೆ ಕೊಡ್ತಾ ಇದ್ದಾರೆ ಬಹಳ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು ತುಂಬ ಬೇಡಿಕೆ ಇರುವಂಥ ಇಲಾಖೆ ಅನ್ನುವಂಥ ಮಾತೇಳಿ ನನಗೆ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಹೇಳಿಬಿಟ್ಟಿಲ್ಲ ಈಗ ಮೊನ್ನೆ ಹೊಸದಾಗಿ ಮಂತ್ರಿಮಂಡಲ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆದ ನಂತರ ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ನನಗೆ ಕೊಡುವುದರ ಮೂಲಕ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಹುದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಿರ್ಣಯಿಸಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಪಂಗಡದ ಕೆಲವರನ್ನು ಹೊರತುಪಡಿಸಿದ್ರೆ ಸುಮಾರು ಕರ್ನಾಟಕ ರಾಜ್ಯದ 6.5 ಕೋಟಿ ಜನಸಂಖ್ಯೆಯಲ್ಲಿ 1.27 ಕೋಟಿ ಜನ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಾರೆ ಪರಿಶಿಷ್ಟ ಈ ರಾಜ್ಯದಲ್ಲಿ ಸುಮಾರು 17,000 ಕೋಟಿ ನನ್ನ ಅಂದಾಜು ಬರಹತ್ತು ಮೊತ್ತ ಇರುವಂಥ ದೊಡ್ಡ ಇಲಾಖೆ 25 ಲಕ್ಷ ಕುಟುಂಬಗಳು ಪರಿಶಿಷ್ಟ ಜಾತಿಯಲ್ಲಿದೆ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಆ ಇಲಾಖೆಯ ಮೂಲಕ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಜನರಿಗೆ ಕುಟುಂಬಗಳಿಗೆ ತಲೆಗೊಂದು ಸೂರು ಕೊಡಲಿಕ್ಕೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ನಿಂತ ನೆಲವನ್ನು ಅವನ ಹೆಸರಿಗೆ ಮಂಜೂರು ಮಾಡಲಿಕ್ಕೆ ಆ ಮನೆಗೊಂದು ವಿದ್ಯುತ್ ಕೊಡಲಿಕ್ಕೆ ಬಡವರ ಮನೆಗೆ ಶೌಚಾಲಯ ಕೊಡಲಿಕ್ಕೆ ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ಯಾವುದಾದ್ರೂ ಇಲಾಖೆಯಿಂದ ಸಾಧ್ಯ ಇದ್ದರೆ ಅದು ಸಮಾಜೀಕರಣ ಇಲಾಖೆಯಿಂದ ಮಾತ್ರ ಸಾಧ್ಯ ಅಂತೇಳಿ ದಾಖಲೆಗಳು ಮತ್ತು ರಾಜಕಾರಣದ ಅನುಭವಗಳು ಹೇಳ್ತವೆ ಆ ದೃಷ್ಟಿಯಿಂದ ನನ್ನ ಇಲಾಖೆಯನ್ನು ಅತ್ಯಂತ ಗೌರವದಿಂದ ನಿನ್ನೆ ಸ್ವೀಕಾರ ಮಾಡಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಶಾಸ್ತ್ರಿಯವರೇ ಸಮಾಜೀಕರಣ ಇಲಾಖೆಯಲ್ಲಿ ಸಾಕಷ್ಟು ಹಣ ಇದೆ ಸ್ವಲ್ಪ ರಸ್ತೆ ಗಿಸ್ತೆಗೆಲ್ಲ ಕೊಡ್ಬೋದು ಅಂತೇಳಿ ಇದೇನು ತಪ್ಪೇನಲ್ಲ ಯಾಕಂದರೆ ರಸ್ತೆ ಕೊಡುವಂಥ ಇಲಾಖೆ ಆದರೆ ನಿನ್ನೆ ಪ್ರಥಮ ಮೀಟಿಂಗ್ನಲ್ಲಿ ಯಾರೊಬ್ಬರು ಬಿಟ್ಟು ತುರ್ತು ಅಲ್ಲದಿರುವಂಥ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ರಾಜ್ಯದಲ್ಲಿರುವಂಥ 25 ಲಕ್ಷ ಕುಟುಂಬಗಳನ್ನು ಸರ್ವೆ ನಡೆಸಿ ಯಾರಿಗೆ ಮನೆ ಇಲ್ಲವೋ ಇಲ್ಲಿವರೆಗೆ ಕೊಡ್ತಾ ಇರುವಂಥ 1,70,000 ಮನೆಯನ್ನು 5 ಲಕ್ಷಕ್ಕೆ ಏರಿಸಿ ಅವರೆಲ್ಲರಿಗೂ ಮನೆ ಕೊಡಬೇಕು ಅಂತ ಕೇಳಿದ್ದಾರೆ ಆವಾಗ ಅನೇಕರು ರಾತ್ರಿ ಇಡೀ ನನಗೆ ತುಂಬ ಒತ್ತಡದ ಮಾತುಗಳನ್ನು ಹೇಳಿದರು ನೀವು ಪರಿಶಿಷ್ಟ ಜಾತಿಯವರಿಗೆ 5 ಲಕ್ಷ ರೂಪಾಯಿ ಮಾಡಿದ್ದೀರಿ ಪರಿಶಿಷ್ಟ ಪಂಗಡದವರಿಗೆ ಏನು ಮಾಡ್ತೀರಿ ಹಿಂದುಳಿದ ವರ್ಗದವರಿಗೆ ಏನು ಮಾಡ್ತೀರಿ ಬಡವರೆಲ್ಲ ಒಂದೇ ಅಲ್ವಾ ನೀವೇನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಿದ ಸತ್ಯ ಇದೆ ಆದರೆ ಸದ್ಯಕ್ಕೆ ನಮ್ಮ ಇಲಾಖೆಯಲ್ಲಿ ಇರುವಂಥ ಹಣವನ್ನು ಕ್ರೋಢೀಕರಿಸಿಕೊಂಡು ಅನಗತ್ಯ ವೆಚ್ಚವನ್ನು ಕಡಿವಾಣ ಹಾಕಿ ಆ ಬಡವರ ಮನೆಗೆ ಮತ್ತು ಆ ಮನೆಗೆ ವಿದ್ಯುತ್ ದೀಪ ಆ ಮಕ್ಕಳ ಓದಲಿಕ್ಕೆ ಒಂದು ಬದುಕು ಅವರ ನಿಂತ ನೆಲ ಅವ್ರು ಯಾವ ನೆಲದಲ್ಲೇ ಬೇಕಾದಾಗಿರಲಿ ಯಾವುದೇ ವಿವಾದಗಳಿದ್ದರೆ ಅವರಿಗೆ ಜಿಲ್ಲಾಧಿಕಾರಿಗೆ ಮಂಜೂರು ಮಾಡಬೇಕು ಮತ್ತು ಆ ಸಮಾಜವನ್ನು ಮುಖ್ಯವಾಹಿನಿಗೆ ತಗೊಂಡು ಬರಬೇಕು ಅಂತ ಹೇಳಿದರು ಆ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಅಂತೇಳಿ ಹಿಂದಿದ್ದವರು ಹಿಂದೆ ಬಂದಿದ್ದವರು ಮುಂದೆ ಆಗೋದಿಲ್ಲ ಯಾವಾಗಲೂ ಒಟ್ಟಾಗಿ ಬದುಕಬೇಕನ್ನುವಂಥ ಕಲ್ಪನೆಗಳಿದೆ ತುಂಬ ವರ್ಷಗಳಿಂದ ಪರಿಶಿಷ್ಟ ಜಾತಿಯವರಿಗೆ ಜಮೀನು ಕೊಡುವಂಥ ಚರ್ಚೆ ಇರುತ್ತೆ ಜಮೀನು ಮಂಜೂರಾಗ್ತದೆ ಯಾರು ನೋಡಿಲ್ಲ ಅರ್ಜಿ ಕೊಡೋದು ಮಾತ್ರ ನೋಡಿದ್ದಾರೆ ಮೊನ್ನೆವರೆಗೂ ಕೂಡ ಸಮಸ್ಯೆಗಳು ಏನೇ ಇರಲಿ ನನ್ನಂಥ ಒಬ್ಬ ಸಾಮಾನ್ಯ ಮಂತ್ರಿಯಾದಾಗ ಆ ಯೋಜನೆ ತಳಮಟ್ಟಕ್ಕೆ ಮುಟ್ಟಬೇಕಾದ್ರೆ ಎಷ್ಟು ಹಣ ಬೇಕು ಏನು ಬೇಕು ಎಷ್ಟಾಗಿದೆ ಜಮೀನನ್ನು ಕೊಡ್ಬೋದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀನಿ ಪರಿಶಿಷ್ಟ ಜಾತಿಯವರಿಗೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಇಷ್ಟೇ ಪ್ರಮಾಣದಲ್ಲಿ ಎಲ್ಲ ಬಡವರಿಗೆ ಕೊಡಬೇಕು ಅನ್ನೋಂಥ ಏನು ಕಲ್ಪನೆಗಳಿದೆ ಅದನ್ನು ಕೂಡ ಸರ್ಕಾರದ ಮುಂದಿಟ್ಟು ಪರಿಶಿಷ್ಟ ಪಂಗಡದವರಿಗೆ ಹಿಂದುಳಿದವರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ವರ್ಗ ಆದರೂ ಕೂಡ ಬಡವರೆಲ್ಲರಿಗೂ ಕೂಡ ಸವಲತ್ತು ಸಿಗಬೇಕು ಅನ್ನೋಂಥ ನಮ್ಮ ಸರ್ಕಾರದ ಆಶಯಗಳಿದೆಯಲ್ಲ ಅದು ಅನುಷ್ಠಾನ ಮಾಡಲಿಕ್ಕೆ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಸರ್ಕಾರ ಒಂದಾಗಿ ಒಟ್ಟಾಗಿ ಕೆಲಸಗಳು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಮೊನ್ನೆ ಪ್ರೀತಿಯಿಂದ ಎಲ್ಲ ಒಟ್ಟಾಗಿ ನಮ್ಮ ಶುಭವಾಗಲಿ ಅಂತ ಹಾರೈಸಿದ್ದೀರಿ ಇಲ್ಲಿಯ ಶಾಸಕರಾಗಿರುವಂಥ ಅರವಿಂದ ಶಿವಶೆಟ್ಟರು ಕಿರಣ್ ಕೊಡಿಯವರು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಇವೆಲ್ಲ ಪ್ರಮುಖರು ನಮ್ಮ ಪಾರ್ಟಿಯ ಪರಿವಾರದ ಎಲ್ಲ ಹಿರಿಯರು ಅವರೆಲ್ಲ ಅನುಭವಗಳನ್ನು ತಕ್ಕೊಂಡು ಮುಂದಿನ ಕೆಲಸಕ್ಕೆ ಹೆಜ್ಜೆ ಇಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಅವಕಾಶಗಳು ಸಿಗುವುದು ಆಡಂಬರಕ್ಕೋಸ್ಕರ ಅಲ್ಲ ಅದರ ಬದಲಾಗಿ ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ಅಂತ ನಮ್ಮ ಹಿರಿಯರು ಹೇಳೋದನ್ನ ಅತ್ಯಂತ ನೆನಪಿನಿಂದ ವಿಶ್ವಾಸದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ನನಗಿದೆ
ನಮ್ಮ ಲೇಖಕರು ನಾವು ಮಾತಾಡುವಾಗ ನಮ್ಮ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಪ್ರಧಾನಿಯಾದರು ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಕಾಣದೇ ಇರುವಂತಹ ಸಂಭ್ರಮದ ಕ್ಷಣಗಳನ್ನ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಅನುಭವಿಸಿದೆವು ಆಗೋದೇ ಇಲ್ಲ ಅಂತ 370 ಅರ್ಥ ಮಾಡಿದೆವು ಪೌರತ್ವ ಕಾಯ್ದೆ ತಿದ್ದುಪಡಿ ತಂದಿದೆವು ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದೆವು ದೇಶದ ಭದ್ರತೆಯನ್ನ ಹೆಚ್ಚುಪಡಿಸಿದೆವು ಆರೋಗ್ಯಕ್ಕೆ ಹೆಚ್ಚು ಚಾಲನೆ ಕೊಟ್ಟೆವು ಶಿಕ್ಷಣಕ್ಕೆ ಒತ್ತು ಕೊಟ್ಟೆವು ಈಗಲೂ ಹತ್ತಾರು ಹಲವಾರು ಯೋಜನೆಗಳನ್ನು ಹೇಳುತ್ತಿದ್ದಾರೆ ಅದರ ಜೊತೆಗೆ ಒಂದು ಚರ್ಚೆಗಳು ಕೂಡ ಇದೆ ನೀವು 370 ರದ್ದು ಮಾಡಿದ್ರಿ ಪೌರತ್ವ ತಿದ್ದುಪಡಿ ಕಾಯ್ದೆ ತಂದ್ರಿ ರಾಮ ಜನ್ಮಭೂಮಿಯನ್ನು ತಗೊಂಡು ಬಂದ್ರಿ ನಿರ್ಮಾಣ ಮಾಡಿದ್ರಿ ನೀವು ನಿಮ್ಮ ಯೋಜನೆಗಳನ್ನೆಲ್ಲ ಮಾಡಿದ್ರಿ ಅದರ ಜೊತೆಗೆ ಜನಸಾಮಾನ್ಯ ಬದುಕಲ್ಲಿ ಬದಲಾವಣೆಗಳಾಗಬೇಕಾದ್ರೆ ನೀವೊಂದಿಷ್ಟು ಕಾರ್ಯಕ್ರಮ ಹಾಕೊಳ್ಬೇಕಲ್ಲ ಸರ್ಕಾರದವರು ಅಂತ ಹೇಳುವವರು ಇದ್ದಾರೆ ಅದನ್ನು ಕೂಡ ನಮ್ಮ ಕಾರ್ಯಕ್ರಮ ಗಮನಿಸಬೇಕು ಭಾರತ ದೇಶದ ಇತಿಹಾಸದಲ್ಲಿ ಅರ್ಜಿ ಕೊಡದೆ ಯಾರದಾದ್ರೂ ಖಾತೆಗೆ ಸಾರ್ವಜನಿಕರಿಗೆ ಹಣ ಬಂದಿದ್ರೆ ಅದು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಮಾತ್ರ ಹಾಗೂ ಪ್ರಧಾನಿಯವರು ನರೇಂದ್ರ ಮೋದಿಯವರು 6000 ರೂಪಾಯಿ ಕೊಡ್ತಾ ಇದ್ರು ಕೊಟ್ಟು ತೆಗೆದು ಕೊಡ್ತಾರೆ ಒಂದು 10,000 ಕೊಟ್ಟಿದ್ರೆ ಸ್ವಲ್ಪ ನಮ್ಮ ರೈತರಿಗೆ ಸಹಾಯ ಜಾಸ್ತಿ ಆಗ್ತಿತ್ತು ಅಂತ ಅನ್ನಿಸಿತ್ತು ನಮ್ಮೊಳಗೆ ಅದಷ್ಟಕ್ಕೆ ನಮ್ಮದೇ ಸರ್ಕಾರ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ ತಕ್ಷಣ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರ ನಿಧಿಯಿಂದ 6 ಲಕ್ಷ ರೂಪಾಯಿ ಬರುತ್ತೆ ಕೃಷಿ ಕರ್ಮಾನ್ ಯೋಜನೆಯಡಿ ನಾನಕ್ಕೆ 4 ಲಕ್ಷ ರೂಪಾಯಿ ಸೇರುತ್ತೇನೆ 10,000 ರೂಪಾಯಿ ಕರ್ನಾಟಕ ಜನತೆಗೆ ಕೊಡ್ತೇವೆ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ ಅದೇ ರೀತಿ ಬಂದಿದೆ ಯಾರಿಗೂ ಕೂಡ ಕೊರೋನಾ ಬರ್ತದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ನಾವ್ಯಾರು ಊಹೆ ಮಾಡದೆ ಇಡೀ ಪ್ರಪಂಚವೇ ಕೊರೋನಾ ತುತ್ತಾಗಿ ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಆಯುಷ್ಮಾನ್ ಭಾರತ್ ಮಾಡ್ತಾರೆ ಆಯುಷ್ಮಾನ್ ಭಾರತ್ ಅಂದ್ರೆ ಆರೋಗ್ಯ ವಿಮೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಹೇಳಿ ಒಂದು ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸರ್ಕಾರಿ ಆಸ್ಪತ್ರೆಗೆ ಅಥವಾ ಖಾಸಗಿ ಆಸ್ಪತ್ರೆಗೆ ಸೇರ್ತಾರೋ ಅವರಿಗೆ ಆಯುಷ್ಮಾನ್ ಭಾರತ್ ಉಚಿತವಾದ ಚಿಕಿತ್ಸೆಯನ್ನು 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಮೊನ್ನೆ ಪ್ರಧಾನಮಂತ್ರಿ ಘೋಷಣೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾರೆ ನಾವೆಲ್ಲದರ ಬಗ್ಗೆ ಗಂಭೀರ ಅಂತ ಇದ್ರು ಕೂಡ ಖುಷಿ ಪಟ್ಟಿವಿ ಅದರ ಗಂಭೀರತೆ ಇಷ್ಟೊಂದು ಗೊತ್ತಿಲ್ಲ ನಮಗೆ ಮೊನ್ನೆ ಕೊರೋನಾ ಬಂದಾಗ ತಂದೆಯನ್ನ ಆಸ್ಪತ್ರೆಗೆ ಸೇರಿಸಂತ ಮಕ್ಕಳು ಹೊರದಿದ್ದನ್ನು ಹೇಳ್ತಾ ಇದ್ರು ನಮ್ಮ ಪೂರ್ಣ ಆತ್ಮ ಹಾಕೊಂಡಿಲ್ಲ ನನ್ನ ಅಪ್ಪ ಬದುಕಿ ಬರ್ಬೇಕು ಅಂತೇಳಿ ಆದ್ರೆ ಬಿಲ್ ನೋಡಿದ ತಕ್ಷಣ ಅವ್ರಿಗೆ ಅಪ್ಲೈ ಮಾಡೋ ಪರಿಸ್ಥಿತಿ ಬಂತು ಯಾಕಂದ್ರೆ 8 ಲಕ್ಷ 10 ಲಕ್ಷ 15 ಲಕ್ಷ ಬಡವರ ಮನೆಯಲ್ಲಿ ಇರುವಂತವ್ರಿಗೆ ಸಾಧ್ಯವೇ ಇಲ್ಲ ಅನ್ನುವಂತ ಮಟ್ಟ ಈ ಗಂಡನ ಆಸ್ಪತ್ರೆ ಸೇರಿದಂತ ಹೆಂಡತಿ ಹೇಳ್ತಾ ಇದ್ರು ನನಗೇನು ಅನ್ಕೊಂಡಿಲ್ಲ ನನ್ನ ಗಂಡಪ್ಪ ಬದುಕಿ ಬರ್ಬೇಕಂತೆ ಮಗನ ಸೇರಿದಂತ ತಂದೆ ತಾಯಿ ಹೇಳ್ತಾ ಇದ್ರು ನನ್ನ ಸರ್ವಸ್ವ ಅನ್ಕೊಂಡಿಲ್ಲ ನನ್ನ ಮಗ ಆರೋಗ್ಯ ಬರ್ಬೇಕಂತೆ ಆದ್ರೆ ಆಸ್ಪತ್ರೆ ಬಿಲ್ಲು ನೋಡಿದಾಗ ಅದು ಕಂಗಾಲಾಗಿದೆ ನನಗೆ ನಿಖರವಾದಂತ ಅಂಕಿಅಂಶಗಳು ಇಡೀ ರಾಜ್ಯದ ಗೊತ್ತಿಲ್ಲ ನಾನು ಮಂಗಳೂರು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯಾಗಿ ಬಹಳ ಹೆಮ್ಮೆ ಪಟ್ಟದ್ದು ಅಂತ ಹೇಳಿದ್ರೆ ಪ್ರಥಮ ಹಂತದಲ್ಲಿ ಯಾರೇ ಕೊರೋನಾ ಬಂತು ಆ ಕೊರೋನಾ ಬಂದವರ ಪೈಕಿ ಶೇಕಡ 83% ಜನ ನಮ್ಮ ಆಯುಷ್ಮಾನ್ ಭಾರತದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡ್ಕೊಂಡು ಗುಣಪಡಿಸಿಕೊಂಡು ಮನೆ ಹೋಗಿದ್ದಾರೆ 83% ವಾಜಪೇಯಿ ಅವರು ಚುನಾವಣೆಯಲ್ಲಿ ಸೋತಾಗ ಒಂದು ಮಾತು ಹೇಳಿದ್ರು ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ 15ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಂಡು 5 ವರ್ಷ ದೇಶದಲ್ಲಿ ಅದ್ಭುತವಾದಂತಹ ಜನಪರವಾದಂತಹ ಕೆಲಸಗಳನ್ನು ಪ್ರಧಾನಮಂತ್ರಿಯಾಗಿ ನಾನು ಮಾಡಿದೆ 15ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಂಡು 5 ವರ್ಷಗಳಲ್ಲಿ ಇಡೀ ಜಗತ್ತು ಮೆಚ್ಚುವಂತಹ ಆಡಳಿತವನ್ನು ನಾನು ಕೊಟ್ಟೆ ಆದರೆ ನನ್ನ ಆಡಳಿತವನ್ನ ನನ್ನ ಕಾರ್ಯಕರ್ತ ಕಟ್ಟಕಡೆ ಮತದಾರರಿಗೆ ತಲುಪಿಸಲಿಕ್ಕೆ ವಿಫಲನಾದ ನಾನು ಮಾಡಿರುವಂತಹ ಆಡಳಿತವನ್ನ ನಾನು ಕಾರ್ಯ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿರುವಂತಹ ರಸ್ತೆಯನ್ನ ನಾನು ಬಡವರಿಗೆ ಮಾಡಿದಂತಹ ಸಹಾಯವನ್ನ ನನ್ನ ಕಾರ್ಯಕರ್ತ ಕೊನೆಯಲ್ಲಿರುವಂತಹ ಮತದಾರರಿಗೆ ತಲುಪಿಸಲಿಕ್ಕೆ ವಿಫಲನಾದ ಆ ಕಾರಣಕ್ಕೆ ನಾನು ಸೋತೋದೆ ಅನ್ನುವಂಥ ಉದ್ಗಾರಗಳನ್ನ ಅಟಲ್ಜಿಯವರು ಮಾಡಿದ್ದನ್ನು ನಾವು ನೆನಪಿಕೊಂಡ್ರೆ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಶಕ್ತಿ ಕೇಂದ್ರ ಹೇಗಿರಬೇಕು ನಮ್ಮ ಭೂಸಮಿತಿ ಹೇಗಿರಬೇಕು ನಮ್ಮ ಆಸಕ್ತಿ ಕೇಂದ್ರಗಳು ಹೇಗಿರಬೇಕು ನಮ್ಮ ಮೋರ್ಚೆಗಳು ಹೇಗಿರಬೇಕು ನಮ್ಮ ಮಂಡಲಗಳ ಸಕ್ರಿಯತೆ ಹೇಗಿರಬೇಕು ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ನಮ್ಮದು